ನಮಸ್ತೆ, ನೀವು ನೋಡ್ತಾ ಇದ್ದೀರಾ ದಿವಾನ ಪಂಚ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಯನ್ ಮಲ್ಪೆ. ಹೌದು, ಇವತ್ತು ಎರಡು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಿದ್ದೇನೆ. ಮೊದಲನೆಯದು, ನಾವು ಪ್ರತಿನಿತ್ಯ ಒಂದಲ್ಲ ಒಂದು ದಿನಾಚರಣೆಯನ್ನು ಆಚರಿಸ್ತಲೇ ಇದ್ದೇವೆ. ಭೂದಿನ, ಪರಿಸರದ ದಿನ, ಅಮ್ಮಂದಿರ ದಿನ, ಮಹಿಳಾ ದಿನ, ಕಾರ್ಮಿಕರ ದಿನ, ಪ್ರೇಮಿಗಳ ದಿನ, ಹೀಗೆ 108 ದಿನಾಚರಣೆಗಳನ್ನು ಆಚರಿಸ್ತೇವೆ. ಹಾಗಾದರೆ ಈ ದಿನಾಚರಣೆಗಳ ಉದ್ದೇಶವಾದರೂ ಏನು? ಅವುಗಳನ್ನು ನಾವು ಯಾಕೆ ಆಚರಿಸ್ಬೇಕು ಎಂಬೆಲ್ಲ ಯೋಚನೆಗಳು ಬರೋದು ಸಹಜ. ಈ ದಿನಾಚರಣೆ ಎಂಬ ಕಲ್ಪನೆ ಮೂಲತಃ ಅದು ಪಾಶ್ಚಾತ್ಯವಾದದ್ದು. ಬ್ರಿಟಿಷರ ಆಳ್ವಿಕೆಯೊಂದಿಗೆ ಬಂದ ಅದು ಜಾಗತೀಕರಣದ ಪರಿಣಾಮವಾಗಿ ಇನ್ನೂ ಹೆಚ್ಚಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಒಂದು ಹೊಸ ಅಥವಾ ದೇಶಿ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ರೀತಿಯ ಆಚರಣೆಗಳ ಉದ್ದೇಶ ಒಂದು ನಿರ್ದಿಷ್ಟವಾದ ತತ್ವವನ್ನು ಆದರ್ಶವನ್ನು ಹಾಗೂ ಅಭಿಪ್ರಾಯವನ್ನು ಸಾರ್ವಜನಿಕಗೊಳಿಸುವುದೇ ಆಗಿದೆ. ಆ ಮೂಲಕ ಒಂದು ನಿರ್ಧರಿತವಾದ ಉದ್ದೇಶ ಅಥವಾ ಗುರಿಯನ್ನು ಸಾಧಿಸುವುದಾಗಿದೆ. ಈ ನಿಟ್ಟಿನಲ್ಲಿ ದಿನಾಚರಣೆಗಳ ಮಹತ್ವವನ್ನು ಅರಿತ ಭಾರತದ ಚುನಾವಣಾ ಆಯೋಗ ತನ್ನ ಸಂಸ್ಥಾಪನಾ ದಿನವಾದ ಜನವರಿ 26 ಅಂದರೆ ಇವತ್ತು ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲು ಘೋಷಿಸಿದೆ. ಇದರ ಉದ್ದೇಶ ಮತದಾರರಲ್ಲಿ ರಾಜಕೀಯ ಸಂಸ್ಕೃತಿಯನ್ನು, ನಾಗರಿಕ ಜವಾಬ್ದಾರಿಯನ್ನು ಹಾಗೂ ನೈಜ ಪ್ರಜಾಪ್ರಭುತ್ವವನ್ನು ಅಸ್ತಿತ್ವಕ್ಕೆ ತರುವುದಾಗಿದೆ. ಮತದಾರರು ಭ್ರಷ್ಟರಾಗಿದ್ದಾರೆ. ಹಣ, ಹೆಂಡ, ವಸ್ತುಗಳನ್ನು ಕೊಡದೇ ಹೋದರೆ ತಮಗೆ ಓಟು ಹಾಕುವುದಿಲ್ಲ ಎಂದು ಪ್ರಜಾಪ್ರಭುತ್ವದ ಪ್ರಜಾಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಆರೋಪಿಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈ ರೀತಿ ಆರೋಪಿಸುತ್ತಾರೆ. ರಾಜಕಾರಣಿಗಳು ದೇಶವನ್ನು ಲೂಟಿ ಮಾಡುತ್ತಿದ್ದಾರೆ. ಅಂಥವರಿಂದ ಹಣ ಪಡೆದುಕೊಂಡರೆ ಯಾವ ತಪ್ಪೂ ಇಲ್ಲ ಎಂದು ಮತದಾರರು ಹೇಳ್ತಾರೆ. ಇನ್ನೊಂದು ಕಡೆ ಪ್ರಜ್ಞಾವಂತ ಸಮಾಜ, ಪ್ರಜ್ಞಾವಂತ ವರ್ಗ, ವ್ಯವಸ್ಥೆ ಕೆಟ್ಟು ಹೋಗಿದೆ ಎಂದು ವ್ಯವಸ್ಥೆಯಲ್ಲಿಯೇ ತಪ್ಪುಗಳನ್ನು ಹುಡುಕುವ ಇಂತಹ ಸಂದರ್ಭದಲ್ಲಿ ಮತದಾರರನ್ನು ಎಚ್ಚರಗೊಳಿಸುವ ಕೆಲಸವನ್ನು ಮಾಡಲು ಈ ಮೂಲಕ ಚುನಾವಣಾ ಆಯೋಗ ಪ್ರಯತ್ನಿಸುತ್ತಿದೆ. ವಿಮುಖವಾಗುತ್ತಿರುವ ಪ್ರಜಾಪ್ರಭುತ್ವವನ್ನು ಕೇವಲ ಕಾನೂನಾಗಲಿ, ನ್ಯಾಯಾಂಗವಾಗಲಿ, ಅಧಿಕಾರದ ನಿಯೋಜನೆಯಿಂದಾಗಲಿ ರಕ್ಷಿಸಲು ಸಾಧ್ಯವಿಲ್ಲ. ಶುದ್ಧ ಹಸ್ತದವರನ್ನು ಆಯ್ಕೆ ಮಾಡಬೇಕು. ಅಂದಾಗ ಮಾತ್ರ ಸಂವಿಧಾನಾತ್ಮಕ ಸಂಸ್ಥೆಗಳು ಹಾಗೂ ಹುದ್ದೆಗಳು ಪ್ರಜಾಪ್ರಭುತ್ವವನ್ನು ಉಳಿಸಬಲ್ಲವು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಾಂಧತ್ವಗಳೆಂಬ ರಾಜಕೀಯ ತತ್ವಗಳನ್ನು ಸಫಲಗೊಳಿಸಲು ಸಾಧ್ಯವಾಗುತ್ತದೆ. ಇದಕ್ಕೇ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ. ಮತದಾನ ಎನ್ನುವುದು ಮನೆಯ ಮಗಳಿದ್ದಂತೆ ಅದನ್ನು ಹಣ ಹೆಂಡಕ್ಕೆ ಮಾರಿಕೊಳ್ಳಬೇಡಿ ಎಂದು. ಇದು ಈ ದೇಶದ ಪ್ರತಿಯೊಬ್ಬ ಮತದಾರನು ಸುಭದ್ರ, ನ್ಯಾಯಸಮ್ಮತ ಸರಕಾರದ ರಚನೆಗೆ ಮುಂದಾಗಬೇಕೆಂಬ ಚಿಂತನೆಯೊಂದಿಗೆ ರಾಷ್ಟ್ರೀಯ ಮತದಾರರ ದಿನವಾದ ಇಂದು ತಮ್ಮನ್ನು ದಿವಾನ ಪಂಚ್ ಈ ಮೂಲಕ ಜಾಗೃತಿ ಮೂಡಿಸುತ್ತಿದೆ. ಇನ್ನೊಂದು ಪ್ರಚಲಿತ ವಿದ್ಯಮಾನ ನಾಳೆ ನಡೆಯುವ ಗಣರಾಜ್ಯೋತ್ಸವದ ಪೆರೇಡ್ ಸಂದರ್ಭದಲ್ಲಿ ಕೇರಳ ಸರ್ಕಾರ
ಕೇರಳ ಸರ್ಕಾರ ಕಳುಹಿಸಿದ್ದ ನಾರಾಯಣ್ ಗುರುಗಳ ಸ್ತಬ್ಧ ಚಿತ್ರವನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತಿರಸ್ಕರಿಸಿದ ಬಗ್ಗೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ದೊಡ್ಡ ಆಂದೋಲನವಾಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ ಶೋಷಿತ ಸಮಾಜಕ್ಕೆ ಸ್ವಾಭಿಮಾನ ದಾರಿ ತೋರಿದ ಮಹಾನ್ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರಿಗೆ ಅವಮಾನಿಸಲಾಗಿದೆ ಎಂದು ದೊಡ್ಡ ವಿವಾದಗಳು ನಡೀತಾ ಇದೆ. ಈ ನಡುವೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪ್ರತಿಯೊಂದು ರಾಜ್ಯದ ಸ್ತಬ್ಧ ಚಿತ್ರಕ್ಕೆ 3 ವರ್ಷಗಳಿಗೊಮ್ಮೆ ಅವಕಾಶಗಳನ್ನು ನೀಡುವ ನಿಯಮವಿದೆ. ಅನಗತ್ಯವಾಗಿ ಕೇರಳ ಸರ್ಕಾರ ಇದನ್ನು ರಾಜಕೀಯ ಮಾಡುತ್ತಾ ಇದೆ. ಕೇರಳ ಸರ್ಕಾರದ ಚುಕ್ಕುಣಿ ಹಿಡಿದಿರುವವರು ಕಮ್ಯುನಿಸ್ಟರ್, ಅವರು ಹಿಂದೂ ವಿರೋಧಿಗಳು. ನಾರಾಯಣ್ ಗುರುಗಳ ತತ್ವಾದರ್ಶಗಳನ್ನು ಅವರಿಂದ ಕಲಿಯಬೇಕಾಗಿಲ್ಲ ಎಂದು ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಸಚಿವ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಸುನೀಲ್ ಕುಮಾರ್ ಮತ್ತು ಸಮಾಜ ಕಲ್ಯಾಣ ಸಚಿವ, ಇವರು ಕೂಡ ಉಡುಪಿಯವರೇ, ಕೋಟಾ ಶ್ರೀನಿವಾಸ ಪೂಜಾರ್ ಅವರು ಹೇಳಿದ್ದಾರೆ. ಇದಕ್ಕೆ ಮಂಗಳೂರಿನ ಕಮ್ಯುನಿಸ್ಟ್ ಪಾರ್ಟಿಯ ಗೆಳೆಯ ಮುನೀರ್ ಕಾಟಿಪಳ್ಳ ಕೌಂಟರ್ ಹೇಳಿಕೆ ನೀಡಿದ್ದಾರೆ. ಕೇರಳದ ಕಮ್ಯುನಿಸ್ಟರು ನಾರಾಯಣ್ ಗುರುಗಳ ದಾರಿಯಲ್ಲೇ ಇದ್ದಾರೆ. ಅವರು ಆರಂಭಿಸಿದ ಸಾಮಾಜಿಕ ನ್ಯಾಯದ ಚಳುವಳಿಯನ್ನು ಕಮ್ಯುನಿಸ್ಟರು ಮುಂದುವರಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 2 ದಶಕಗಳಿಂದ ಕೋಟಿಗಟ್ಟಲೆ ಸಂಪತ್ತು, ಅರಮನೆಯಂತಹ ಬಂಗಲೆಗಳನ್ನು, ಕಾರುಬಾರುಗಳ ವೈಭವ ಜೀವನವನ್ನು ನಡೆಸುವವರು ಯಾರು ಎಂದು ಜನತೆಗೆ ಗೊತ್ತಿದೆ. ಸರ್ಕಾರದ ಕಾಮಗಾರಿ ಸಿಮೆಂಟನ್ನು ತನ್ನ ಅರಮನೆಯಂಥ ಬಂಗಲೆಗೆ ಬಳಸಿ ಅದು ಸುದ್ದಿಯಾದಾಗ ನ್ಯಾಯಾಲಯದಲ್ಲಿ ತಡೆ ತಂದದ್ದು ಯಾರು ಎಂಬು ಅಂತಲೂ ಜನತೆಗೆ ತಿಳಿದಿದೆ ಎಂದಿರುವ ಮುನೀರ್ ಕಾಟಿಪಳ್ಳ, ಕೇರಳದ ಕಮ್ಯುನಿಸ್ಟರಲ್ಲಿ ನಾರಾಯಣ ಗುರುಗಳ ಸಮುದಾಯಕ್ಕೆ ಸೇರಿದಂತಹ ಮುಖ್ಯಮಂತ್ರಿ ವಿಜಯನ್ ಮತ್ತು ಮಾಜಿ ಮುಖ್ಯಮಂತ್ರಿ ಅಚ್ಯುತಾನಂದನ್ ಸಹಿತ ಯಾರಾದರೂ ಒಬ್ಬರು ನಿಮ್ಮಂಥ ಅಕ್ರಮ ಗಳಿಕೆಯ ಭ್ರಷ್ಟ ರಾಜಕಾರಣಿಗಳನ್ನು ತೋರಿಸಲು ನಿಮ್ಮಿಂದ ಸಾಧ್ಯವಿದೆಯೇ ಎಂಬುದನ್ನು ಸವಾಲು ಹಾಕಿದ್ದಾರೆ. ಈ ನಡುವೆ ನನ್ನ ಮುಂಗಾರು ಪತ್ರಿಕೆ ಕುಟುಂಬದ ಹಿರಿಯ ಚಿಂತಕ ದಿನೇಶ್ ಅಮೀನ್ ಮಟ್ಟೂರ್ ಅವರು ತಮ್ಮ ಫೇಸ್ಬುಕ್ನಲ್ಲಿ ಒಂದು ಕಮೆಂಟನ್ನು ಹಾಕಿದ್ದಾರೆ. ಬಹುಶಃ ನಾನು ಅದನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪಿಸಲೇಬೇಕಾಗಿದೆ. ಅವರು ಬರೆದಿದ್ದಾರೆ ಅಲ್ಲಿ, ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನಾರಾಯಣ ಗುರುಗಳ ಮೂರ್ತಿ ಇದ್ದ ಶಬ್ದಚಿತ್ರವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಇದನ್ನು ಯಾರು ವಿರೋಧಿಸಬೇಕಾಗಿಯೂ ಇಲ್ಲ. ಬದಲಿಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಆಡಳಿತಾರೂಢ ಬಿಜೆಪಿಯ ಪ್ರಾಮಾಣಿಕ ನಡವಳಿಕೆಗೆ ಎಲ್ಲರೂ ಅಭಿನಂದಿಸಬೇಕು. ಈ ರೀತಿ ಪ್ರಾಮಾಣಿಕತೆಯಿಂದ ಬುದ್ಧ, ಬಸವ, ಅಂಬೇಡ್ಕರ್, ಕನಕ, ಕಬೀರ್, ವಾಲ್ಮೀಕಿಯೂ ಸೇರಿದಂತೆ ಎಲ್ಲ ಮಹಾಪುರುಷರ ಬಗೆಗಿನ ತಮ್ಮ ವಿರೋಧವನ್ನು ಬಿಜೆಪಿ ಮತ್ತು ಅದರ ಸರ್ಕಾರಗಳು ಮುಕ್ತವಾಗಿ ದಾಖಲಿಸಬೇಕು ಎಂದು ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಬೇಕು. ಸಾವರ್ಕರ್, ಗೋವಾಳ್ಕರ್, ಹೆಗಡೆವಾರ್, ಗೋಡ್ಸೆ ಸೇರಿದಂತೆ ರಾಜಕೀಯ ಹಿಂದುತ್ವದ ಪ್ರಚಾರಕರ ವಿರುದ್ಧ ನಮ್ಮ ವಿರೋಧವನ್ನು ನಾವು ಹೇಗೆ ಮುಕ್ತವಾಗಿ ಮಂಡಿಸುತ್ತೇವೆಯೋ ಹಾಗೆ ಅವರು ಆತ್ಮವಂಚನೆ ಮಾಡಿಕೊಳ್ಳದೆ ನಾವು ಆದರ್ಶಪ್ರಾಯರೆಂದು ತಿಳಿದುಕೊಂಡ ಮತ್ತು ಮನಸ್ಸಿನೊಳಗೆ ವಿರೋಧಿಸುತ್ತಿರುವ ತಮ್ಮ ಅಭಿಪ್ರಾಯವನ್ನು ಪ್ರಾಮಾಣಿಕತೆಯಿಂದ ಮುಕ್ತವಾಗಿ ಹೇಳಿಕೊಳ್ಳಬೇಕು. ಇಂತಹದೊಂದು ದಾರಿಯನ್ನು ಹೇಳಿಕೊಟ್ಟವರೇ ನಾರಾಯಣ ಗುರುಗಳು. ಅವರು ತನ್ನ
ಜನರಿಗೆ ಉಳಿದ ಸಮಾಜ ಸುಧಕರಂತೆ. ಅವರು ತನ್ನ ಜನರಿಗೆ ಉಳಿದ ಸಮಾಜ ಸುಧಕರಂತೆ ದೇವಸ್ಥಾನದ ಒಳಗಡೆ ಪ್ರವೇಶ ನೀಡಿ ಎಂದು ಅಂಗಲಾಚಲಿಲ್ಲ. ದೇವಸ್ಥಾನದ ಒಳಗಡೆ ಪ್ರವೇಶ ನೀಡಿ ಎಂದು ಅಂಗಲಾಚಲಿಲ್ಲ. ಅಲ್ಲಿಯೇ ಇದ್ದ ನದಿಯೊಳಗೆ ಧುಮುಕಿ ಶಿವಲಿಂಗವನ್ನು ಎದೆಗಪ್ಪಿಕೊಂಡು ಬಂದು ಅರವೀಪುರಂನಲ್ಲಿ ಸ್ಥಾಪಿಸಿ ಇದು ನಿಮ್ಮ ಶಿವ ಎಂದು ಜನರಿಗೆ ಹೇಳಿದವರು. ಇದನ್ನು ಪ್ರಶ್ನಿಸಿದ ಪುರೋಹಿತರಿಗೆ ಅಂದರೆ ಬ್ರಾಹ್ಮಣರಿಗೆ ನಿಮ್ಮ ಶಿವ ನಿಮ್ಮಲ್ಲಿಯೇ ಇದ್ದಾನೆ, ಇದು ಈಳವರ ಶಿವ, ನೀವು ನಿಮ್ಮ ಪಾಡಿಗೆ ನಿಮ್ಮ ದೇವರನ್ನು ಪೂಜಿಸಿ, ನನ್ನ ಜನ ಅವರು ನಂಬಿದ ದೇವರನ್ನು ಪೂಜಿಸ್ತಾರೆ ಎಂದು ಬಾಯಿ ಮುಚ್ಚಿಸಿದವರು. ಆದರೆ ನಾರಾಯಣ ಗುರುಗಳು ಕಟ್ಟಿದ ದೇವಸ್ಥಾನಗಳನ್ನಷ್ಟೇ ಉಳಿಸಿಕೊಂಡಿರುವ ಅವರ ಅನುಯಾಯಿಗಳು ಅವರು ಹೇಳಿಕೊಟ್ಟಿರುವ ಚಿಂತನೆಯ ಪಾಠವನ್ನು ಮರೆತು ಬಿಟ್ಟಿದ್ದಾರೆ. ನಾರಾಯಣ ಗುರುಗಳ ಆದರ್ಶವನ್ನು ಮರೆತು ಬಿಟ್ಟಿದ್ದಾರೆ. ಮಂಗಳೂರಿನ ಕುದ್ರೋಳಿಯಲ್ಲಿ ಅಸ್ಪಶ್ಯ ಬಿಲ್ಲವರಿಗಾಗಿ ನಾರಾಯಣ ಗುರುಗಳು ಬಂದು ಸ್ಥಾಪಿಸಿದ್ದ ದೇವಸ್ಥಾನವನ್ನು 10,000,000,000 ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗಿದೆ. ಆದರೆ ಬಿಲ್ಲವರು ಧಾರ್ಮಿಕ ಪ್ರವಾಸಕ್ಕೆ ಹೋದ ರೀತಿ ಅಲ್ಲಿಗೆ ಹೋಗಿ ಕೊಂಡಾಡಿ ದೇವಸ್ಥಾನದ ಮುಂದೆ ಬಂದು ಸೆಲ್ಫಿ ತೆಗೆದುಕೊಂಡು ಬರ್ತಾರೆ. ದೇವಸ್ಥಾನ ಎದುರುಗಡೆ ಫ್ಯಾಮಿಲಿ ಸಮೇತ ಹೋಗಿ ಒಂದು ಸೆಲ್ಫಿ ತೆಗೆದುಕೊಂಡು ಕೊಂಡಾಡ್ತಾರೆ. ಅಲ್ಲಿಂದ ಉಡುಪಿ ಮಠಕ್ಕೆ, ಕಟೀಲಿಗೆ, ಧರ್ಮಸ್ಥಳಗಳಿಗೆ ಹೋಗಿ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಸುರಿದು ಬರ್ತಾರೆ. ಉಡುಪಿ ಮಠದ ಸ್ವಾಮಿಗಳು, ಕಟೀಲಿನ ಅಸರಣ್ಣ, ಧರ್ಮಸ್ಥಳದ ಹೆಗಡೆಯವರು ಇಲ್ಲವೇ ಅವರ ಸಮುದಾಯದವರು ಎಂದಾದರೂ ಕುದ್ರೋಳಿಯ ದೇವಸ್ಥಾನಕ್ಕೆ ಭಕ್ತರಂತೆ ಬಂದು ಕೈಮುಗಿದು ನಾರಾಯಣ ಗುರುಗಳಿಗೆ ನಮಿಸಿ ಹೋಗಿದ್ದಾರೆ? ಎಂದಾದರೂ ಬಂದಿದ್ದಾರೆ? ಮತ್ತೆ ಯಾಕೆ ಗಣರಾಜ್ಯೋತ್ಸವದಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ತಿರಸ್ಕರಿಸಿದ್ದಾರೆ ಎಂದು ಗೋಳೆಬ್ಬಿಸುವುದು? ಅವರು ನಾರಾಯಣ ಗುರುಗಳನ್ನು ಈ ಹಿಂದೆಯೂ ತಿರಸ್ಕರಿಸಿದ್ದವರು ಮುಂದೆಯೂ ತಿರಸ್ಕರಿಸ್ತಾರೆ. ಅದನ್ನು ವಿರೋಧಿಸುವುದನ್ನು ಬಿಟ್ಟು ನಾರಾಯಣ ಗುರುಗಳ ಅನುಯಾಯಿಗಳು ನಿಜವಾಗಿ ತಮ್ಮನ್ನು ತಾವೇ ಪ್ರಶ್ನೆ ಮಾಡಬೇಕಾಗಿದೆ. ನಾರಾಯಣ ಗುರುಗಳು ತಿರಸ್ಕರಿಸಿದವರನ್ನು ನಾವು ಯಾಕೆ ಅವರನ್ನು ವಿಜೃಂಭಣೆಯಿಂದ ಪೂಜಿಸಬೇಕು? ನಾವು ಯಾಕೆ ಅವರನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ತರಬೇಕು ಎಂದು ದಿನೇಶನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಬಹುಶಃ ಇದು ಸತ್ಯ. ಇದು ನಮಗೆ ಸಕಾಲ ಹಿಂದುಳಿದ ವರ್ಗವನ್ನು ವ್ಯವಸ್ಥಿತವಾಗಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಆದರ್ಶ ಪುರುಷರನ್ನು ನಾಶ ಮಾಡುವ ಈ ವ್ಯವಸ್ಥೆಯ ವಿರುದ್ಧ ನಾವು ಬೆಂಕಿ ಹಚ್ಚಲೇಬೇಕಾಗಿದೆ. ಎಲ್ಲಿಯವರೆಗೆ ನಾವು ನಮ್ಮನ್ನು ಸ್ವಾಭಿಮಾನ ಬದುಕಿನಡೆಗೆ ನಮ್ಮನ್ನು ಬದುಕುವ ನಿಟ್ಟಿನಲ್ಲಿ ಒಂದು ದಿಕ್ಕಿನತ್ತ ಕೊಂಡೊಯ್ದಂಥ ಇಂತಹ ಆದರ್ಶ ಪುರುಷರ ಆದರ್ಶಗಳನ್ನು ಅವರ ಕೊಂಡಾಡಿ ಬದುಕಿದಂಥ ನಿದರ್ಶನಗಳನ್ನು ಅವರನ್ನು ನಾವು ಎಲ್ಲಿ ತನಕ ಅವರನ್ನು ಪೂಜ್ಯ ಭಾವನೆಯಲ್ಲಿ ಪಾಲಿಸಿದಿಲ್ವೋ ಅಲ್ಲಿಯವರೆಗೆ ನಾವು ಇಂಥದ್ದನ್ನು ಅನುಭವಿಸಲೇಬೇಕಾಗಿದೆ. ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನಮ್ಮನ್ನು ನಾಶ ಮಾಡಲು ಮೇಲ್ವರ್ಗದವರ ಕೈಯಲ್ಲಿ, ಅಂದರೆ ಪುರೋಹಿತರ ಕೈಯಲ್ಲಿ ಬಂದೂಕು, ಲಾಠಿ ಅಥವಾ ತಲವಾರುಗಳು ಬೇಕಾಗಿಲ್ಲ. ಅವರು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಿದ್ದಾರೆ. ಹಾಗಾಗಿ ನಾವಿವತ್ತು ಬೇಕಾಬಿಟ್ಟಿ ಬದುಕ್ತಾ ಇದ್ದೇವೆ. ನಮ್ಮತನವನ್ನು ನಾವು ಕಾಪಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ನಾವು ಮೊದಲು ನಮ್ಮ ಸಂಸ್ಕೃತಿಯನ್ನು, ಇಂಥ ನಾರಾಯಣ ಗುರುಗಳ ಆದರ್ಶವನ್ನು ಪಾಲಿಸಬೇಕಾಗಿದೆ, ಅರ್ಥೈಸಿಕೊಳ್ಳಬೇಕಾಗಿದೆ, ಅವರು ನೀಡಿದ ಧಾರ್ಮಿಕ ಚಿಂತನೆಗಳನ್ನು ಬಳಸ್ಕೊಳ್ಬೇಕಾಗಿದೆ. ಇದೇ ಈ ಎಪಿಸೋಡಿನ ವಿಶೇಷ. ಮುಂದಿನ ವಾರ ಇನ್ನೊಂದು ವಿಶೇಷದ ಜೊತೆ ನಿಮ್ಮನ್ನು ಭೇಟಿಯಾಗುವೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು.